ಬಟ್ ಇವಾಗ ನೀವು ಮನೇಲಿ ನೋಡೋದಾದ್ರೆ ದ ಮೋಸ್ಟ್ ಎಂಟರ್ಟೈನಿಂಗ್ ಅಂಡ್ ದ ಬೆಸ್ಟ್ ಪರ್ಫಾರ್ಮರ್ ಅಂತ ತಗೊಂಡಿದ್ದು ಅರುಣ್ ಸಾಗರ್ ಅವರು. ನಿಮ್ಗೆ ಅನ್ಸೋ ಪ್ರಕಾರ ಅರುಣ್ ಸಾಗರ್ ಅವರು ಎಷ್ಟು ಎಂಟರ್ಟೈನ್ ಮಾಡ್ತಾರೆ ಮನೇನೆಲ್ಲ? ಐ ಥಿಂಕ್ ಅವರೇ ಆ ಮನೆ ಲೈಫ್ ತುಂಬ್ತಾ ಇರೋದು. ಏನಕ್ಕಂದ್ರೆ ಅವ್ರೆಲ್ಲಾರು ನಗಿಸ್ತಾರೆ, ಎಲ್ಲಾರನ್ನೂ ಹೊಂದಿಸ್ತಾರೆ, ಎಲ್ಲಾರನ್ನೂ ಜೊತೆಗೆ ತಂದು ಆ ಹಾಡಾಡೋದಿರ್ಬೋದು, ಇಲ್ಲ ಆ್ಯಕ್ಟಿಂಗ್ ಮಾಡೋದಿರ್ಬೋದು, ಇಲ್ಲ ಜೋಕ್ ಮಾಡೋದಿರ್ಬೋದು, ಎಲ್ಲದರಲ್ಲೂ ಅವರು ತುಂಬಾ ಚೆನ್ನಾಗೆ ಪರ್ಫಾರ್ಮ್ ಮಾಡ್ತಾರೆ. ಓಕೆ ಐಶ್ವರ್ಯ ಅವರ, ಇವಾಗ ನಿಮಗೆ ನಮ್ಮ ಪ್ರಶ್ನೆಗಳು, ನಿಮಗೆ ಇಡೀ ಮನೆಯಲ್ಲಿ 18-19 ಜನದಲ್ಲಿ ನಿಮಗೆ ತುಂಬಾ ಇಷ್ಟ ಆಗುವಂತ ಕಂಟೆಸ್ಟೆಂಟ್ ಯಾರು ಮತ್ತೆ ಯಾಕೆ? ಐ ಥಿಂಕ್ ಅರುಣ್ ಸಾಗರ್ ಅವರ ಎನರ್ಜಿಗೋಸ್ಕರ. ಓಕೆ, ತುಂಬಾ ಹಾನೆಸ್ಟ್ ಅಂತ ಅನ್ಸೋದು ದಿವ್ಯಾ ಉರುಡುಗ, ಯಾಕಂದ್ರೆ ಅವ್ರ ಹತ್ರ ನಾನು ಆ ಫಸ್ಟ್ ವೀಕ್ ಬ್ಯಾಂಡಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರು ಹೇಳೋ ಮಾರಲ್ಸ್ ತುಂಬ ಚೆನ್ನಾಗಿತ್ತು. ನಾವು ಆನೆಸ್ಟ್ ಆಗಿ ಆಡಬೇಕು, ಯಾರನ್ನೂ ಚೀಟ್ ಮಾಡಬಾರ್ದು, ನೀಟಾಗಿ ಗೆಲ್ಲಬೇಕು ಅನ್ನೋದೆಲ್ಲ. ಅದಕ್ಕೆ ಸ್ವಲ್ಪ ಅಷ್ಟು ಇಷ್ಟ ಆಗಲ್ಲ ಅನ್ನೋ ತರ ಸ್ಪರ್ಧಿ ಯಾರಾದ್ರೂ ಇದ್ರೆ? ಆರ್ಯವರ್ಧನ್. ಯಾಕೆ ಅಂದ್ರೆ ಅವ್ರ ಅಂದ್ರೆ ಅವ್ರ ಬಿಲೀಫ್ ಸಿಸ್ಟಮ್ ಸ್ವಲ್ಪ ನನ್ನ ಮಾರಲ್ಸ್ಗೆ ಮ್ಯಾಚ್ ಆಗಲ್ಲ, ಅದಕ್ಕೋಸ್ಕರ. ತುಂಬಾ ಹಂಬಲ್ ಯಾರು? ಅಲ್ವಾ, ತುಂಬಾ ಹಂಬಲ್ ಅನು ಅನುಪಮ. ಏನಕ್ಕಂದ್ರೆ ಅವ್ರೆಲ್ಲ ಜೊತೆನೂ ಎಲ್ಲ ಜೊತೆನೂ ತುಂಬಾನೇ ಹೊಂದ್ಕೊಂಡು ಹೋಗ್ತಾರೆ. ಯಾವುದು ಹೆಡ್ ವೇಟ್ ಅನ್ನೋದು ಆಕ್ಚುಲಿ ಯಾರಿಗೂ ಇಲ್ಲ ಅಲ್ಲಿ, ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ನೈಸ್. ಸೊ ಅವರು ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ನಗ್ನಕ್ಕೊಂಡು ನಗಿಸ್ಕೊಂಡಿರ್ತಾರೆ. ಸೊ ಅವರು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಅಂದ್ರೆ ಆ ಸಿಚುವೇಶನ್ ಗೇಮ್ಸ್ಗೆ ಬಂದ್ರೆ ಪ್ರಶಾಂತ್ ಸಂಬರ್ಗಿ ದಿವ್ಯಾ ಉರುಡುಗ, ಆಮೇಲೆ ಅನುಪಮ ಹಾಗೂ ಅರುಣ್ ಸಾಗರ್. ಆರ್ಯವರ್ಧನ್, ದರ್ಶ್, ನವಾಜ್. ಅಲ್ಲಿ ಮನೆಯೊಳಗೆ ಹೇಗಾಗುತ್ತೆ ಅಂತಂದ್ರೆ ಪ್ರತಿ ನಿಮಿಷಕ್ಕೂ ನಿಮಿಷಕ್ಕೂ ಜಗಳ ಆಡ್ತಾ ಇದ್ರು ರೂಪೇಶ್ ರಾಜಣ್ಣ ಅವರು, ಪ್ರಶಾಂತ್ ಅವರು, ಆರ್ಯ ಅಂದ್ರೆ ಗೊತ್ತಿಲ್ಲದನೋ ಗೊತ್ತಿದ್ದನೋ ಆ ಒಂದು ಟೇಬಲ್ ಮೇಲೆ ನಡೆಯೋದು, ಆ ಡೈನಿಂಗ್ ಟೇಬಲ್ ಮೇಲೆ. ನಿಮ್ಗೆ ಇದೆಲ್ಲ ಹೊಸದು ಅಂತ ಅನ್ಸುತ್ತೆ ಅಲ್ವಾ? ಈ ತರ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಜಗಳ ಆಗೋದು, ಬೇಕಂತ ಜಗಳ ಆಗೋದು. ಸೊ ಅವಾಗೆಲ್ಲ ನಿಮ್ಗೆ ಏನು ಯಾಕಪ್ಪ ಅಂತ ಅನಿಸ್ತಾ ಇತ್ತ? ಏನ್ ನಿಮ್ಗೆ ಫೀಲ್ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ? ಅಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಕಷ್ಟವಾಗಿತ್ತು. ಏನಕ್ಕಂದ್ರೆ ಮಾತಾಡಿದ್ರೆ ಇವ್ರುಗಳು ಡೈನಿಂಗ್ ಟೇಬಲ್ಗೆ ಒಂದು ಬಾಟ್ಲ್ ಇಟ್ಕೊಂಡು ಕುತ್ಕೊಂಡ್ರೆ ಸಾಕು ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಐ ಥಿಂಕ್ ಅವ್ರುಗಳು ಇದ್ದಿದ್ದ ಮನಸ್ತಾಪಗಳು, ಮೇ ಬಿ ಅವ್ರು ಮಾತಾಡೋ ರೀತಿನೇ ಆಗಿರಬಹುದು ಬಹುಶಃ. ಬಟ್ ಐ ಥಿಂಕ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ರೂಪೇಶ್ ರಾಜಣ್ಣ ಅವರು. ಬಟ್ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ನಾನು ನಾರ್ಮಲಿ ಕಾನ್ಫ್ಲಿಕ್ಟ್ ಅಂದರೆ ಸ್ವಲ್ಪ ದೂರ ಇರ್ತೀನಿ, ಇನ್ ಟರ್ಮ್ಸ್ ಆಫ್ ಲೈಕ್ ನಾನು ಇನ್ವಾಲ್ವ್ ಆಗಕ್ಕೆ ಹೋಗಲ್ಲ ಅನ್ಲೆಸ್ ಯುನೋ ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಆಗಿರೋ ಇದ್ರೆ. ಬಟ್ ಇಲ್ಲಿ ಮಾತಾಡ್ತಿದ್ರೆ ಫಾರ್ ಶೋರ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಎಲ್ಲರೂ ಜಗಳ ಆಡೋದನ್ನ ನೋಡಿ. ಅಂದ್ರೆ ಕೆಲವರು ಅನ್ಕೊಂಡಿದ್ದಾರೆ ಇಲ್ಲಿ ಮಾತಾಡಿದ್ರೇನೆ ಈ ತರದ್ದು ಕೆಲವೊಂದು ಮಾಡಿದ್ರೇನೆ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು ಅಥವಾ ನಾವು ತೆರೆ ಮೇಲೆ ಸ್ಪೇಸ್ ತಗೋಬಹುದು ಅಂತ. ಅದ್ ನಿಜವಾಗ್ಲೂ ಬಿಗ್ ಬಾಸ್ ವರ್ಕ್ ಆಗುತ್ತಾ? ಅಂದ್ರೆ ಫಾರ್ ದ ಮೊಮೆಂಟ್ ಇಲ್ದಿರೋರು ನಿಮ್ಮ ಹತ್ರ ಕುತ್ಕೊಂಡು ಹಿಂಗೆ ಮಾತಾಡ್ತಿದ್ದಾರೆ, ಮಾತಾಡ್ತಿರೋರನ್ನ ಒಳಗಿದ್ದಾರೆ. ಸೊ ಐ ಥಿಂಕ್ ಇನ್ ಅ ವೇ ಲೈಕ್ ಸ್ಕ್ರೀನ್ ಟೈಮ್ಗೆ ಅದು ಹೆಲ್ಪ್ ಆಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.